ಶಾಸಕ ಸಿಟಿ ರವಿ ಅವರು ವಿದ್ಯುತ್ ಉತ್ಪಾದಿಸುವ ಜನರೇಟರ್ ಅಲ್ಲ ಬದಲಾಗಿ ಶಬ್ದ ಮಾಡುವ ಡೀಸೆಲ್ ಕುಡಿಯುವ ಹಾಗೂ ವಿದ್ಯುತ್ ಉತ್ಪಾದಿಸಿದ ಜನರೇಟರ್ ಆಗಿದ್ದಾರೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಉಪಾಧ್ಯಕ್ಷೆ ರೇಖಾ ಹುಲಿಯಪ್ಪ ಗೌಡ ವಾಗ್ದಾಳಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಪ್ಪತ್ತು ವರ್ಷಗಳಿಂದ ಶಾಸಕರಾಗಿರುವ ಸಿಟಿ ರವಿ ಹಾಗೂ ನಗರಸಭೆಯಲ್ಲಿ ತಮ್ಮದೇ ಪಕ್ಷದ ಆಡಳಿತ ಇದ್ರೂ ರಸ್ತೆಗಳಿಗೆ ಹೆಸರು ಇಡದೆ ಬೇರೆ ನಾಯಕರುಗಳಿಗೆ ಹೆಸರಿಡುವ ಪೌರೋಹಿತ್ಯ ಮಾಡ್ತಿದ್ದಾರೆ ಮಾತಿನಲ್ಲೇ ಹೆಸರು ಮಾಡಿರುವ ಅವರು ಮಾತಿನಲ್ಲೇ ಗುಂಡಿಗೆ ಬೀಳ್ತಾರೆ ನಗರ ಪ್ರದಕ್ಷಿಣೆ ಹಾಕಿದ್ರೆ ಬೇರೆ ಕ್ಷೇತ್ರದ ಜನ ಬಯುತ್ತಾರೆ ನಗರದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಅವೈಜ್ಞಾನಿಕ ಹಾಗೂ ಕಳಪೆಯಾಗಿದ್ದು ವಾರ ಕಳೆಯುವುದ್ರೊಳಗೆ ಕಿತ್ತು ಬರ್ತಿವೆ ಅಭಿವೃದ್ಧಿ ಹೆಸರಿನಲ್ಲಿ ಬಸವನಹಳ್ಳಿ ಕೆರೆ ಕೋಟಿ ಕೆರೆಗಳನ್ನು ಮುಚ್ಚುವ ಹುನ್ನಾರ ನಡೆಸುತ್ತಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದಂತೆ ಆರಂಭದಲ್ಲಿ ಶಾಸಕ ಸಿ ಟಿ ರವಿ ವಿದ್ಯುತ್ ಉತ್ಪಾದಿಸುವ ಯಂತ್ರವಾಗಿದ್ದರು ಆದರೆ ನಾಲ್ಕು ಬಾರಿ ಗೆದ್ದದರಿಂದ ವಿದ್ಯುತ್ ಉತ್ಪಾದಿಸುವ ಜನರೇಟರ್ ಅಲ್ಲ ಬದಲಾಗಿ ಶಬ್ದ ಮಾಡುವ ಡೀಸೆಲ್ ಕುಡಿಯುವ ಹಾಗೂ ವಿದ್ಯುತ್ ಉತ್ಪಾದಿಸದ ಅನುಪಯುಕ್ತ ಜನರೇಟರ್ ಆಗಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಒಬ್ಬ ಶಾಸಕರನ್ನು ಆಯ್ಕೆ ಮಾಡಿಕೊಂಡಿರುವಂತಹ ಈ ಚಿಕ್ಕಮಗಳೂರಿನ ಜನತೆ ಆಯ್ಕೆ ಮಾಡಿರುವ ಕಾರಣಕ್ಕೆ ಒಂದು ಅಂತ ಅಂತೇಳಿ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಅಂತೇಳಿದರೆ ಚಿಕ್ಕಮಂಗ್ಳೂರಿನ ಅನೇಕ ರಸ್ತೆಗಳಿಗೆ ಯಾವುದೇ ಹೆಸರಿಲ್ಲ ಅಡ್ಡ ರಸ್ತೆ ಉದ್ದ ರಸ್ತೆ ಅಥವಾ ಅದಕ್ಕೆ ಏನಾದರೂ ಒಂದು ಹೆಸರು ಕೊಡುವಂತಹ ಒಂದು ಕೆಲಸವನ್ನು ಯಾರು ಮಾಡಬೇಕಾಗಿತ್ತು ಆ ಕ್ಷೇತ್ರದ ಶಾಸಕರ ಕೆಲಸ ಆಗಿತ್ತು ಆ ನಗರಸಭೆಯ ಸದಸ್ಯರ ಕೆಲಸ ಆಗಿತ್ತು ಅವ್ರದೇ ಪಕ್ಷದ ಈಗ ಮೂರ್ನಾಲ್ಕು ಬಾರಿಯಿಂದ ನಗರಸಭೆ ಆಡಳಿತ ನಡೀತಿದೆ ಇಪ್ಪತ್ತು ವರ್ಷದಿಂದ ಒಬ್ಬರೇ ಶಾಸಕ ಇಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಕ್ಯಾ ಏನು ತಾವು ಮಾಡಬೇಕಾದಂತಹ ಕೆಲಸ ರಸ್ತೆಗಳಿಗೆ ಹೆಸರಿಟ್ಟು ಆ ಜನರುಗಳಿಗೆ ಒಂದು ಐಡೆಂಟಿಫಿಕೇಷನ್ ಆ ರಸ್ತೆಯನ್ನು ಕೊಡೋದು ಬಿಟ್ಟು ಇವರು ಪೌರೋಹಿತ್ಯ ಕೆಲಸವನ್ನು ರಾಜ್ಯದ ನಾಯಕರುಗಳಿಗೆ ಹೆಸರಿಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಮೊದಲು ಸ್ವಾಮಿ ನಿಮ್ಮ ಕೆಲಸ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಗೆ ಯಾವ ಜವಾಬ್ದಾರಿಯನ್ನು ವಹಿಸಿ ಜನ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ರೋ ಅದನ್ನು ಪರಿಪೂರ್ಣ ಮಾಡಿ ಎಲ್ಲ ಅರ್ಧ ಮರ್ಧ ಮಾಡಿ ನೀವು ದೊಡ್ಡ ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ ನೀವು ಶುದ್ಧ ಎಮ್ ಆಗಿ ಆ ಮೂಲಕ ಜನರಿಗೆ ನಿಮಗೆ ನ್ಯಾಯ ಒದಗಿಸುವಂತಹ ಕೆಲಸವನ್ನು ಮಾಡಿರಿ ನೀವು ಮಾತಿನಿಂದಾನೇ ನೀವು ಶಾಸಕರಾಗಿ ದೇಶದಾದ್ಯಂತ ಹೆಸರು ಮಾಡಿದ್ರಿ ಅದೇ ಏನು ಮಾತಿನ ಮೂಲಕನೇ ನೀವು ನಿಮ್ಮ ಗುಂಡಿಯನ್ನು ನೀವೇ ತೋಡ್ಕೊಳ್ತಿದ್ದೀರಾ ಒಂದಲ್ಲ ಒಂದು ದಿವಸ ನೀವು ಬಿದ್ದೆ ಬೀಳ್ತೀರಾ ಆ ಸನ್ನಿವೇಶಕ್ಕಾಗಿ ಅವಕಾಶಕ್ಕಾಗಿ ಜನ ಕಾಯ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ ನಿಮಗೆ ತಕ್ಕವಾದ ಪಾಠವನ್ನು ಕಲಿಸ್ತಾರೆ ಮಾತಾಡುವಾಗ ಒಂದು ಮ್ಯಾಲಿಗೆಯನ್ನು ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿ ಅಂತ ಹೇಳಿ ಹೇಳಿಕೆ ನಗರದಲ್ಲಿ ಇವತ್ತು ನಗರೋತ್ಥಾನ ಯೋಜನೆ ಮೂಲಕ ನಗರವನ್ನು ಮತ್ತೆ ಅಮೃತ್ ಯೋಜನೆ ಮೂಲಕ ನಗರವನ್ನು ಸ್ಮಾರ್ಟ್ ಸಬ್ಸಿಡಿ ಮಾಡಬೇಕು ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಕೋಟಿ ಕೋಟಿ ಅನುದಾನ ಬಂದು ಬೀಳ್ತಾ ಇದೆ ಆದರೆ ಇವರ ಮಾಡಿರುವಂತಹ ಒಂದು ಆಕ್ಷನ್ ಪ್ಲ್ಯಾನ್ಗಳನ್ನು ನೋಡಿದರೆ ಯಾವ ಯಾರಿಗೂ ಅದನ್ನು ಕಂಡುಹಿಡಿಯಲಿಕ್ಕೆ ಆಗಲ್ಲ ಇವರು ಒಂದೇ ಕಾಮಗಾರಿಗೆ ಎರಡು ಮೂರು ಬಿಲ್ ಮಾಡ್ಕೊಂಡಿದ್ರು ಯಾರಿಗೂ ಗೊತ್ತಾಗಲ್ಲ ಈಗ ಆಕ್ಷನ್ ಪ್ಲ್ಯಾನ್ ಇಟ್ಕೊಂಡು ಈಗ ಚೆನ್ನಯ್ಯನ ಮನೆಯಿಂದ ಬಸವಣ್ಣನ ಮನೆ ತನಕ ರಸ್ತೆ ನಿರ್ಮಾಣ ಅಂತೇಳಿದ್ರೆ ಯಾವ ವಾರ್ಡಲ್ಲಿ ಎಷ್ಟನೇ ಬೀದಿನಲ್ಲಿ ಎಲ್ಲಿ ಚೆನ್ನಯ್ಯನ ಮನೆ ಇದೆ ಎಲ್ಲಿ ಬಸವಣ್ಣನ ಮನೆ ಇದೆ ಅಂತೇಳಿ ಯಾರಿಗೂ ಗೊತ್ತಾಗಲ್ಲ ಆ ಬೀದಿಗೆ ಹೋಗಿ ಕೇಳಿದರೆ ಏನೋ ಗೊತ್ತಿಲ್ಲ ಮೇಡಮ್ ಯಾರೋ ಬರ್ತಿರ್ತಾರೆ ಇದನ್ನ ಬಾಡಿಗೆಗೆ ಮನೆಗಳಿಗೆ ಬರ್ತಿರ್ತಾರೆ ಹೋಗ್ತಿರ್ತಾರೆ ಯಾವ ಚೆನ್ನಯ್ಯ ಯಾವ ಬಸ್ ಏನೂ ಗೊತ್ತಿಲ್ಲ ನಮಗೆ ಅಂತಾರೆ ಅಂದರೆ ಈ ಎಲ್ಲಿ ಹೋಯ್ತು ಇದನ್ನ ಕೆಲಸ ಕಾಮಗಾರಿ ಅಂತೇಳಿ ಸಾರ್ವಜನಿಕರು ಕಂಡುಹಿಡಿಯೋದಾರು ಯಾರು ಹೌದು ಅನೇಕ ಕೋಟಿಗಳನ್ನ ನಾವು ಏನು ಅಭಿವೃದ್ಧಿಗೆ ತುಂಬ ಮಾಡ್ತಿದ್ದೀನಿ ನನ್ನನ್ನು ಬಿಟ್ಟರೆ ಇಲ್ಲ ಅಭಿವೃದ್ಧಿ ಅಂತಿದ್ದಾರೆ ಎಲ್ಲಿ ಕಾಣಿಸ್ತಿದೆ ನಾವು ಚಿಕ್ಕಮಂಗ್ಳೂರಿನ ನಗರವನ್ನು ಒಂದು ಸುತ್ತ ಹಾಕೊಂಬಂತೇಳಿದ್ರೆ ಹಾಕೊಂಡು ಬಂದರೆ ಎಲ್ಲರೂ ಹೋಗೀತಾರೆ ಏನು ಇಂಥ ಶಾಸಕರ ಏನು ಒಂದು ಕೆಲಸ ಆಗಿಲ್ವಲ್ಲ ನಗರಸಭೆಯಲ್ಲಿ ಅವರೇ ಅಧಿಕಾರದಲ್ಲಿದ್ದಾರೆ ಇಪ್ಪತ್ತು ವರ್ಷದಿಂದ ಅದೇ ಶಾಸಕ ಆದರೆ ಈಗ ಮೀಡಿಯಾದ ಜೊತೆನೇ ನಾವು ಹೋಗೋಣ ಯಾವುದಾದ್ರೂ ಒಂದು ವಾರ್ಡ್ ಅಲ್ಲಿ ಎಲ್ಲ ರಸ್ತೆಗಳು ಚೆನ್ನಾಗಿದೆ ಅಂತ ಹೇಳಿ ಹೇಳಿದ್ರೆ ನಾವು ಒಪ್ಕೋಬೋದು ಶಾಸಕರು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿ ದುಡ್ಡು ತಂದಿದ್ದು ಅಷ್ಟೇ ಲೆಕ್ಕ ಬರೀ ಪೇಪರ್ಗಳಲ್ಲಿ ಮೀಡಿಯಾದಲ್ಲಿ ಅವರು ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ತಿದ್ದಾರೆ ಹೊರತು ಎಲ್ಲೂ ಸಹ ಕೆಲಸಗಳು ನಡೆದಿಲ್ಲ ಎಲ್ಲ ರಸ್ತೆಗಳು ಗುಂಡಿ ಬಿದ್ದಿದೆ ಕಳಪೆ ಕಾಮಗಾರಿ ಇರುವಂತಹ ಮಾಡಿರುವಂತಹ ಕಾಮಗಾರಿನೂ ವಾರ ಹದಿನೈದು ದಿವಸದಲ್ಲಿ ಎಲ್ಲ ಕಳಪೆ ಆಗಿದೆ ಮನೆ ಹೌಸಿಂಗ್ ಬೋರ್ಡಿಗೆ ಒಂದು ಹೊಸ ಎಕ್ಸ್ಟೆನ್ಷನ್ ಅಲ್ಲಿ ಇದರಲ್ಲಿ ಹೋಗಿದ್ವಿ ಅಲ್ಲಿ ವಾ ಹಾಕಿ ಒಂದು ವಾರ ಆಗಿತ್ತು ಆಗಲೇ ಕಿತ್ತು ಬಂದಿದೆ ಆಮೇಲೆ ಯು ಜಿ ಡಿ ಯು ಜಿ ಡಿಯಾಗೂ ರಸ್ತೆಗೂ ಒಂದೊಂದು ಅಡಿ ಅಂತರ ಇದೆ ರಸ್ತೆ ಆ ರಸ್ತೆನೆಲ್ಲಾರು ಬೈಕ್ನೆಲ್ಲ ಅಥವಾ ಕಾರಿನೆಲ್ಲ ಹೋದ್ರೆ ರಾತ್ರಿ ಹೊತ್ತು ಗಾಡ್ದೆ ಬಿದ್ದರೆ ಅವನು ನಿಜಕ್ಕೂ ಸೊಂಟ ಮುರ್ಕೊಳ್ಳೋದೆ ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಳೆದ ಬಾರಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಂದಾಗ ಹೇಳಿದರು ಈ ಶಾಸಕರನ್ನ ಏನು ಪವರ್ ಜನರೇಟರ್ ಅಂತ ಕರೆದಿದ್ರು ಹೌದು ಶಾ ಪ್ರಾರಂಭದಲ್ಲಿ ಜನ ಆಯ್ಕೆ ಮಾಡಿದ ಕಳಿಸಿದಾಗ ಇವರು ಒಳ್ಳೆ ಕೆಲಸವನ್ನು ಮಾಡ್ತಿದ್ರು ಜನರೇಟರ್ ಅಂತ ಕಳಿಸಿದ್ರು ಆದರೆ ಈಗ ಬರ್ತಾ ಬರ್ತಾ ಇಪ್ಪತ್ತು ವರ್ಷ ಆಗಿದ್ದರಿಂದ ಆ ಜನ್ರೇಟ್ರಿಗೆ ಬರೀ ಸೌಂಡ್ ಮಾಡ್ತಿದ್ದೆ ಹೊರತು ಡಿಸೈಲ್ ಕುಡಿತಿದೆ ಹೊರತು ಆ ಕೆಲಸವನ್ನು ಏನೂ ಮಾಡ್ತಿಲ್ಲ ಕರೆಂಟನ್ನೇ ಉತ್ಪ ಇದ ಉತ್ಪಾದನೆ ಇಲ್ಲ ಹಾಗಾಗಿ ಈ ಜನ್ರೇಟ್ರನ್ನ ಚೇಂಜ್ ಮಾಡುವಂತಹ ಪರಿಸ್ಥಿತಿ ಇವತ್ತು ಚಿಕ್ಕಮಂಗ್ಳೂರಿನಲ್ಲಿ ನಿರ್ಮಾಣ ಆಗಿದೆ ಬಸನಳ್ಳ ಕೆರೆ ಮುಖ್ಯವಾಗಿ ಏನು ಅಲ್ಲಿ ವಿವೇಕಾನಂದ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿ ಅಲ್ಲೇನೋ ಒಂದು ಪಾರ್ಕನ್ನು ಮಾಡ್ತೀನಿ ಅಂಥೇಳಿ ಹೋದರು ಆದರೆ ಮಾಡಿದ್ದೇನು ವಿವೇಕಾನಂದರ ಸ್ಟ್ಯಾಚ್ಯೂವನ್ನು ವಿಕಾರವಾದ ಮೂರ್ತಿಯನ್ನು ನಿಲ್ಲಿಸಿದ್ರು ಆನಂತರ ಸಾರ್ವಜನಿಕರ ಟೀಕೆಗೆ ಗುರಿ ಆದ ನಂತರ ಅದನ್ನು ಡೆಮ್ಯಾಲಿಶ್ ಮಾಡಿ ಅದನ್ನು ಸಮಾಧಿ ಮಾಡಿದರು ಅದು ಏನೋ ಸ್ಮಾರಕ ಆಗಲಿಲ್ಲ ಅದೊಂದು ಇದನ್ನು ಸಮಾಧಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು ಇವಾಗ ಹೇಳ್ತಾರೆ ಮೂವತ್ತೈದು ಕೋಟಿ ಕೆರೆ ಅಭಿವೃದ್ಧಿಗೆ ಇಟ್ಟಿದ್ದೀವಿ ಅಂತ ಏನು ಮಾಡ್ತೀರಾ ಕೆರೆ ಅಭಿವೃದ್ಧಿ ಸಾರ್ವಜನಿಕರು ತಿಳಿಸ್ಬೇಕು ತಾನೆ ಯಾರಾದರೂ ಕೆ ಕೆರೆಯನ್ನು ಆಳ ಮಾಡಿ ನೀರನ್ನು ನಿಲ್ಲುವಂತೆ ಮಾಡಿ ಅಭಿವೃದ್ಧಿಯನ್ನು ಮಾಡ್ತಾರೆ ಇವರು ಕೆರೆಯನ್ನು ಮುಚ್ಕೊಂಡು ಬರ್ತಿದ್ದಾರೆ ಮುಚ್ ಕೆರೆಯನ್ನು ಮುಚ್ಚಲಿಕ್ಕೆ ನಿಮ್ಗೆ ಯಾರಪ್ಪ ಪರ್ಮಿಷನ್ ಕೊಟ್ಟಿದ್ರು ಎಲ್ಲಿ ಅಪ್ರೂವಲನ್ನು ನೀವು ತೊಗೊಂಡ್ರಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಬೇಕು ಶಾಸಕರಾಗಿ ನಿಮ್ಮ ಜವಾಬ್ದಾರಿನೂ ಇದೆ ಈಗ ಜೊತೆಗೆ ಕೆರೆಯಲ್ಲಿ ಮೇಲೆ ರಸ್ತೆ ಇದೇನು ರಸ್ತೆಯನ್ನು ನಿರ್ಮಾಣ ಮಾಡಿದರು ಆ ಸಂದರ್ಭದಲ್ಲಿ ಏನು ಪಿಲ್ಲರ್ಗಳನ್ನು ಹಾಕಿ ಕೆರೆಯನ್ನು ಮುಚ್ಚಿದೆ ರಸ್ತೆಯನ್ನು ನಿರ್ಮಾಣ ಮಾಡ್ಬೋದಿತ್ತು ಈಗಿನ ಟೆಕ್ನಿಕ್ಗಳು ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ ನಾವು ಅದನ್ನು ಮಾಡೋದು ಬಿಟ್ಟು ಕೆರೆಯನ್ನು ಮುಚ್ಚಿ ನೀವು ರಸ್ತೆಯನ್ನು ಮಾಡಿದ್ರಿ ಹೋಗ್ಲಿ ಜನ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಸುಮ್ಮನಾರ ಇವಾಗ ಯಾಕೆ ಕೆರೆಯನ್ನು ಮುಚ್ಚಿ ನೀವು ಏನು ಅಭಿವೃದ್ಧಿ ಕೆಲಸ ಮಾಡಿಕೊಳ್ತಿದ್ದೀರಾ ಕೆರೆಯನ್ನು ಇನ್ನೊಂದು ಕೆರೆಯಂತೂ ನಿಮಗೆ ನಿರ್ಮಾಣ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇರುವ ಕೆರೆಯನ್ನು ಉಳಿಸುವಂತಹ ಯೋಗ್ಯತೆಯೂ ನಿಮಗಿಲ್ಲ ಹಾಗಾಗಿ ಇದನ್ನು ಇದನ್ನ ಇರುವಂಥದನ್ನು ಮುಚ್ಚಿ ಮುಚ್ಚೋಕೆ ಯಾರೂ ಬೇಕಾಗಿಲ್ಲ ಯಾರಾದರೂ ಮಾಡ್ತಾರೆ ಆದರೆ ಅದನ್ನು ತೆಗೆದು ನೀರನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡಿ ಇನ್ನೊಂದು ಕೋಟೆ ಕೆರೆ ಕೋಟೆ ಕೆರೆ ಅಭಿವೃದ್ಧಿ ಮಾಡ್ತೀನಿ ಅಂತ ಕೋಟಿ ಕೋಟಿ ಅನ್ನೋದು ಹಾಕಿದ್ದಾರೆ ಈಗ ಹೋಗಣ ಬನ್ನಿ ಕೋಟೆ ಯಾವ ಸ್ಥಿತಿನಲ್ಲಿದೆ ಎಲ್ಲೂ ಆಯಿತು ಅಲ್ಲಿ ಹಾಕಿದ್ದಂತಹ ದುಡ್ಡು ಅನುದಾನ ಎಲ್ಲ ಏನಾಯ್ತು ನಿಮಗೆ ಆ ಶಾಸಕರಾಗಿ ನಿಮ್ಮದು ಜವಾಬ್ದಾರಿ ಇದೆ ತಾನೆ ಅದನ್ನು ತೋರಿಸಿ ಎಷ್ಟು ವರ್ಷಗಳ ಹಾಕಿದ್ದಂತಹ ಬಂಡವಾಳ ಅನುದಾನ ಏನಾಯ್ತು ಇನ್ನೂ ಯಾಕೆ ಆ ಸ್ಥಿತಿನಲ್ಲಿದೆ ಒಂದು ನೀವು ಜವಾಬ್ದಾರಿ ಆಗ್ತೀರಾ ಇಲ್ಲಾಂದರೆ ಅಧಿಕಾರಿಗಳು ನೀವು ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ನಿಮ್ಗೆ ಕೇಳುವಂಥ ನಿಮ್ಮ ನೈತಿಕತೆ ಇರಲ್ಲ ಹಾಗಾಗಿ ಇಲ್ಲಿ ನಿಮ್ಮ ನೈತಿಕತೆ ಹತಪತನಕ್ಕೆ ಹೋಗಿರೋದ್ರಿಂದ ಇಲ್ಲಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡುವಂತಹ ಒಂದು ಮ ನಿಮಗೆ ಇಲ್ಲ شكتي لك ಹಾಗಾಗಿ ಈ ಅಭಿವೃದ್ಧಿಯಲ್ಲಿ ಈ ನಗರ ಕುಂಠಿತ ಆಗ್ತದೆ ಖಂಡಿತವಾಗಿ ಏನು ಆಸ್ಪ್ರೆಂಟ್ಗಳಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಆಗಿದ್ದೀನಿ ಪ ಪಕ್ಷ ಟಿಕೆಟ್ ಕೊಡುತ್ತೆ ಎನ್ನುವಂತಹ ಒಂದು ನಂಬಿಕೆ ಇದೆ ಎಲ್ಲರನ್ನು ಟಿಕೆಟ್ ಕೊಟ್ಟರೆ ಖಂಡಿತವಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲ ಕಾರ್ಯಕರ್ತರ ಮತ್ತು ನಮ್ಮ ನಾಯಕರ ಬೆಂಬಲದೊಂದಿಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ಲುವುದರ ಮೂಲಕ ಒಂದು ಅಭಿವೃದ್ಧಿಯೇ ನಮ್ಮ ಮಂತ್ರ ಯಾವುದನ್ನು ಇನ್ಯಾವುದೋ ವಿಚಾರವನ್ನು ಇಟ್ಕೊಂಡು ಯಾವುದೋ ಧಾರ್ಮಿಕತೆಯ ಹೆಸರಿನಲ್ಲಿ ಭಾವನಾತ್ಮಕವಾಗಿ ಜನರುಗಳನ್ನು ಕೆರಳಿಸಿ ನಾವು ಹೋಟನ್ನ ಕೇಳಲ್ಲ ಅಭಿವೃದ್ಧಿ ಮಂತ್ರವನ್ನು ಜಪಿಸ್ತೀವಿ ಇಷ್ಟು ವರ್ಷಗಳ ಕಾಲ ಏನು ಆಗಿಲ್ಲ ಏನು ಆಗಬೇಕಿತ್ತು ಏನು ಯುವಕರಿಗೆ ನಮಗೆ ಉದ್ಯೋಗವನ್ನು ಕೊಡುವಂಥದ್ದು ಹೆಣ್ಣು ಮಕ್ಕಳ ಒಂದು ಏನು ಆರ್ಥಿಕವಾಗಿ ಸ್ವಾವಲಂಬಿಯನ್ನು ಮಾಡುವಂಥದ್ದು ಗುಡಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂಥದ್ದು ಎಷ್ಟು ಹೆಣ್ಣು ಮಕ್ಕಳು ಇವತ್ತು ಶಕ್ತಿ ಸಂಘದ ಮೂಲಕ ಸ್ವಸಹಾಯ ಸಂಘದ ಮೂಲಕ ಅನೇಕ ಗುಡಿ ಚಟುವಟಿಕೆ ಕೈಗಾರಿಕೆಗಳನ್ನು ಮಾಡಿದ್ರೆ ಮಾರುಕಟ್ಟೆ ಸಿಗ್ತಾ ಇಲ್ಲ ಹಾಗಾಗಿ ಅಂತಹ ಹೆಣ್ಣು ಮಕ್ಕಳಿಗೆ ನಾವು ಮಹಿಳಾ ಮಹಿಳಾ ಸಂತೆಯನ್ನು ಮಾಡೋದ್ರ ಮೂಲಕ ಅವರಿಗೊಂದು ಏನು ಮಾರಾಟವನ್ನು ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಪ್ರಕೃತಿ ಸಂಪನ್ಮೂಲವನ್ನು ಉಪಯೋಗಿಸ್ಕೊಂಡು ಅದನ್ನು ಸಾರ್ವಜನಿಕವಾಗಿ ಏಕೆಂದರೆ ಬೇಕಾದಷ್ಟು ನಮಗೆ ಸೌರಶಕ್ತಿ ಸಿಗುತ್ತೆ ಅದನ್ನು ಸರಿಯಾದ ಬಳಕೆ ಆಗದೇ ಇರೋದ್ರಿಂದ ಇವತ್ತು ನಮಗೆ ಅಧಿಕಾರ ಕೊಟ್ಟರೆ ಅದನ್ನೆಲ್ಲ ಮಾಡಿ ಈ ಕ್ಷೇತ್ರವನ್ನು ಒಂದು ಇದು ಪ್ರಪಂಚದಲ್ಲಿ ಅತ್ಯಂತ ಎರಡನೇ ಸೇಫೆಸ್ಟ್ ಪ್ಲೇಸ್ ಅಂತ ಇದೆ ಅದರ ಜೊತೆಗೆ ಇದು ಪ್ರಪಂಚದಲ್ಲೇ ನಂಬರ್ ಒಂದು ಅತ್ಯಂತ ಸುಂದರವಾದಂತಹ ಒಂದು ಜನಾಕರ್ಷಣೆಯಾದಂತಹ ಪ್ರವಾಸಿ ಕೇಂದ್ರವನ್ನ ಹಾಗೆ ಮಾಡೋದ್ರ ಮೂಲಕ ಇಲ್ಲಿಯ ಜನರು ನೆಮ್ಮದಿಯ ಬದುಕನ್ನು ಒಂದು ಸಂತುಷ್ಟಿಯ ಬದುಕನ್ನು ಮಾಡುವಂತಹ ನಿಟ್ಟಿನಲ್ಲಿ ನಾವು ಯೋಜನೆಗಳನ್ನು ಹಾಕೊಳ್ಳಿ